ಪರಪ್ಪನ ಅಗ್ರಹಾರದ ಮೇಲೆ ಆಗ್ನೇಯ ಪೊಲೀಸರು ರೇಡ್ ಅನ್ನ ಮಾಡಿದ್ದಾರೆ. ನಿನ್ನೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ನ ಸೀಸ್ ಮಾಡಲಾಗಿದೆ. ನಾಗ ಸೇರಿ ಸಹಚರರ ಸುಮಾರು 18 ಮೊಬೈಲ್ ಫೋನ್ಗಳನ್ನ ಸೀಸ್ ಮಾಡಲಾಗಿದೆ. ಮೊಬೈಲ್ ಜೊತೆ 36,000 ರೂಪಾಯಿ ನಗದನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಜೈಲಿಂದಲೇ ಫೋನ್ ಮಾಡಿ ಧಮಕಿ ಹಾಕಿದ್ದು ರೌಡಿ ಶೀಟರ್ಗಳು. ಜೈಲಿನ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಮೊಬೈಲ್ ಫೋನ್ಗಳನ್ನ ಸೀಸ್ ಮಾಡಲಾಗಿದೆ. 7 ಕರೆಂಟ್ ಸ್ಟೌ, 3 ಮೊಬೈಲ್ ಚಾರ್ಜರ್ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದಂತಹ ಎಲ್ಲ ಮೊಬೈಲ್ಗಳು ಕೂಡ ಸ್ಮಾರ್ಟ್ ಫೋನ್ಗಳು ಅನ್ನೋದನ್ನ ಗಮನಿಸಬೇಕು. ಜೈಲಿನ ಹೈ ಸೆಕ್ಯೂರಿಟಿ ಬ್ಯಾರಾಕ್ಗಳಲ್ಲೇ ಈ ಮೊಬೈಲ್ಗಳ ಪತ್ತೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿದ್ದಾಗಲೇ ಒಂದ್ಸಲ ರೇಡ್ ಆಗಿತ್ತು, ಆಗ ಇದ್ಯಾವುದೂ ಕೂಡ ಕಣ್ಣಿಗೆ ಕಾಣಿಸಿಕೊಂಡಿರಲಿಲ್ಲ. ಬಟ್ ದೆನ್ ಮತ್ತೆ ರೇಡ್ ಆದಂತಹ ಸಂದರ್ಭದಲ್ಲಿ ಈಗ ಮತ್ತಷ್ಟು ಬ್ರಹ್ಮಾಂಡ ಬಟಾ ಬಯಲಾಗಿರೋದು. ಏನೇನ್ ಸಿಕ್ಕಿದೆ, ಜೊತೆಗೆ ಜೈಲಾಧಿಕಾರಿಗಳು ಕೊಡ್ತಾ ಇರುವಂತಹ ಭದ್ರತೆಯ ಬಗ್ಗೆ ಅನುಮಾನ ಮತ್ತಷ್ಟು ದಟ್ಟವಾಗ್ತಾ ಇದೆಯಲ್ಲ ಶಿವಕುಮಾರ್. ವಿದ್ಯಶ್ರೀ, ಕಳೆದ 20 ದಿನಗಳಲ್ಲಿ ಇದು ಬೆಂಗಳೂರು ಪರಪ್ಪನ ಅಗ್ರಹಾರದ ಜೈಲಿನ ಮೇಲೆ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತಹ ಎರಡನೇ ದಾಳಿ. ಕಳೆದ ಆಗಸ್ಟ್ 22ನೇ ತಾರೀಕು ಬೆಂಗಳೂರಿನ CCP ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ CCP ಪೊಲೀಸ್ ಅಧಿಕಾರಿಗಳು ಇಲ್ಲಿ ಇನ್ನೊಂದು ಗಮನಿಸುವಂತ ವಿಚಾರ, CCP ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಮೊಬೈಲ್ ಆಗಿರ್ಬೋದು, ಜೊತೆಗೆ ನಿಷೇಧಿತ ವಸ್ತುಗಳು ಯಾವುದು ಕೂಡ ಪತ್ತೆ ಆಗಿಲ್ಲ ಅಂತೇಳಿ CCP ದಾಳಿಯಾದಂತ ನಂತರದಲ್ಲಿ CCP ಹಿರಿಯ ಅಧಿಕಾರಿಗಳು ಹೇಳುವಂತ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ CCP ಅಧಿಕಾರಿಗಳು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 45 ನಿಮಿಷಗಳ ಕಾಲ ಜೈಲಿನ ಅಧಿಕಾರಿಗಳು ಗೇಟ್ನ ಹೊರಗಡೆ ಜೈಲರ್ ಇಲ್ಲ ಅಂತೇಳಿ ಕಾಯಿಸಿದ್ರು. ಹೀಗಾಗಿ ಮೆಸೇಜ್ ಲೀಕ್ ಆಗಿತ್ತು, ನಮ್ಗೆ ಯಾವುದೇ ರೀತಿಯಂತ ವಸ್ತು ಸಿಕ್ಕಿಲ್ಲ ಅನ್ನೋದನ್ನ ಅವರು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸವನ್ನ ದರ್ಶನ್ ರೌಡಿ ಶೀಟರ್ಗಳ ಜೊತೆ ಕುತ್ಕೊಂಡಿರುವಂತಹ ಫೋಟೋ ವೈರಲ್ ಆದಂತ ನಂತರದಲ್ಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ CCP ಅಧಿಕಾರಿಗಳು ತರುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಯಾವಾಗ ದರ್ಶನ್ ಹಾಗೂ ರೌಡಿ ಶೀಟರ್ ನಾಗನ ಜೊತೆಲಿ ಇದ್ದಂತಹ ಫೋಟೋ ವಿಡಿಯೋ ಕಾಲ್ಗಳು ವೈರಲ್ ಆಗ್ತಾ ಹೋಗ್ತವೆ, ಆಗ 3 ಪ್ರಕರಣಗಳು ದಾಖಲಾಗುವಂಥದ್ದು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣ ದಾಖಲಾಗುತ್ತೆ. ಒಂದು ದರ್ಶನ್ ಜೈಲಿನಲ್ಲಿ ಕುತ್ಕೊಂಡು ಸಿಗರೇಟ್ ಸೇರಿದಂತ ವಿಚಾರ, ಮತ್ತೊಂದು ದರ್ಶನ್ ಜೈಲಿನಲ್ಲಿ ಇದ್ದಂತಹ ನಿಷೇಧಿತ ವಸ್ತುವಾಗಿರುವಂತಹ ಮೊಬೈಲ್ ಬಳಕೆ ಮಾಡಿರುವಂತಹ ವಿಚಾರ, ಜೊತೆಗೆ ಜೈಲು ಅಧಿಕಾರಿಗಳ ಮೇಲೆ ಒಂದು FIR ದಾಖಲಾಗುತ್ತೆ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆಗ್ನೇಯ ವಿಭಾಗದ DCP ಆಗಿರುವಂತಹ ಸಾರಾ ಪಾತಿಮಾ ಅವರ ನೇತೃತ್ವದಲ್ಲಿ ಖುದ್ದು DCP ಸಾರಾ ಪಾತಿಮಾ, ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಹಾಗೂ ಪರಪ್ಪನ ಅಗ್ರಹಾರ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಸತೀಶ್ ಕುಮಾರ್ ನೇತೃತ್ವದಲ್ಲಿ ಜೈಲಿನ ಮೇಲೆ ದಾಳಿ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಇಂಟೆಲಿಜೆನ್ಸ್ ಅನ್ನು ಅವರು ಉಪಯೋಗಿಸಿರುವಂತದ್ದು, ಕಳೆದ ಆಗಸ್ಟ್ 22ನೇ ತಾರೀಕು CCP ಅಧಿಕಾರಿಗಳು ಯಾವಾಗ ಜೈಲಿನ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಬಂದಿದ್ದೀವಿ ಅಂತೇಳಿ ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ಜೈಲ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾರೆ, ಆಗ ಜೈಲರ್ ಇಲ್ಲ ಅಂತೇಳಿ ಸುಮಾರು 45 ನಿಮಿಷಗಳ ಕಾಲ ಅವರನ್ನ ಕಾಯಿಸುವಂತ ಕೆಲಸವನ್ನ ಜೈಲ ಅಧಿಕಾರಿಗಳು ಮಾಡಿರ್ತಾರೆ. ಈ ವಿಚಾರವನ್ನ ತಿಳಿದಂತ ಆಗ್ನೇಯ ವಿಭಾಗದ DCP ಆಗಿರುವಂತಹ ಸಾರಾಪತಿಮ್ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಒಳಗಡೆ ಇರುವಂತಹ ಕೆಲವೊಂದಷ್ಟು ಕೈದಿಗಳು ಹಾಗೂ ವಿಚಾರಣಾಧೀನ ಕೈದಿಗಳ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕು, ಹೀಗಾಗಿ ಬಂದಿದ್ದೀವಿ ಅಂತೇಳಿ ಅವ್ರಿಗೆ ಜೈಲ ಅಧಿಕಾರಿಗಳಿಗೆ ಹೇಳುವಂಥದ್ದು. ಆದ್ರೆ ಜೈಲಿನ ಒಳಗಡೆ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜೈಲ ಅಧಿಕಾರಿಗಳು ಇವರು ಯಾರೆಲ್ಲ ಸ್ಟೇಟ್ಮೆಂಟ್ ಅನ್ನ ತಗೊಳ್ತಾರೆ ಅವರನ್ನ ಜೈಲಿನ ಕಚೇರಿ ಅಥವಾ ಜೈಲಿನ ಒಂದು ಕಡೆ ಕರೆಸಿ ಸ್ಟೇಟ್ಮೆಂಟ್ ಅನ್ನ ಕೊಡಿಸ್ಬೋದು ಅಂತೇಳಿ ಭಾವಿಸಿರ್ತಾರೆ. ಆದ್ರೆ ಯಾವಾಗ ಜೈಲಿನ ಒಳಗಡೆ ಪ್ರವೇಶ ಮಾಡ್ತಾರೆ, ಪ್ರವೇಶ ಮಾಡ್ತಿದ್ದಂಗೆ ಸರ್ಚ್ ವಾರೆಂಟ್ ಅನ್ನ ಜೈಲ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು, ಅಂದ್ರೆ ಸ್ವತಃ ಜೈಲ ಅಧಿಕಾರಿಗಳೇ ಶಾಕ್ ಆಗಿರುವಂತದ್ದು. ಜೈಲಿನ ಒಳಗಡೆ ಹೋಗ್ತಿದ್ದಂತೆ ಯಾವಾಗ ಸರ್ಚ್ ವಾರೆಂಟ್ ಅನ್ನ ಕೊಟ್ಟು ದಿಢೀರ್ ದಾಳಿಯನ್ನ ಮಾಡಿ ಹೈ ಸೆಕ್ಯೂರಿಟಿ ಬ್ಯಾರಕ್ ಅಂದ್ರೆ ವಿಲ್ಸನ್ ಗಾರ್ಡನ್ ಹಾಗ ಜೊತೆಗೆ ಆತನ 20 ಜನ ಸಹಚರ ಇರುವಂತಹ ಹೈ ಸೆಕ್ಯೂರಿಟಿ ಬ್ಯಾರಕ್ ನ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 18 ಮೊಬೈಲ್ಗಳು, 3 ಮೊಬೈಲ್ ಚಾರ್ಜರ್ಗಳು, ಜೊತೆಗೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂತಹ ವಿಚಾರ, 7 ಕರೆಂಟ್ ಸ್ಟೌಗಳು ಪತ್ತೆ ಆಗಿರುವಂಥದ್ದು. ಅಂದ್ರೆ ಜೈಲಿನಲ್ಲಿ ಇದ್ದಂತ ಸಜಾಬಂದಿಗಳಾಗಿರ್ಬೋದು, ವಿಚಾರಣಾಧೀನ ಕೈದಿಗಳಾಗಿರ್ಬೋದು, ಇವ್ರಿಗೆ ಜೈಲಿನ ಒಳಗಡೆ ಕರೆಂಟ್ ಸ್ಟೌವ್ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅಂದ್ರೆ ಇವ್ರಿಗೆ ತಮಗೆ ಬೇಕಾದಂತ ಆಹಾರವನ್ನ ಅವರೇ ಜೈಲಿನಲ್ಲಿ ಪ್ರಿಪೇರ್ ಮಾಡ್ಕೊಳ್ತಿದ್ರು ಅನ್ನೋ ಅನುಮಾನಗಳು ಕೂಡ ಕಾಡ್ತಿರುವಂಥದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಅಧಿಕಾರಿಗಳ ಮೇಲೂ ಕೂಡ ಸದ್ಯ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ DCP ಸಾರಾಪಾತಿಮ್ ಅವರು ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಕಳೆದ 20 ದಿನಗಳ ಹಿಂದೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ವಸ್ತು ಪತ್ತೆ ಆಗಿರೋದಿಲ್ಲ. ಇವತ್ತು ನಿನ್ನೆ ರಾತ್ರಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ 18 ಮೊಬೈಲ್ ಫೋನ್ಗಳು ಪತ್ತೆ ಆಗಿರುವಂಥದ್ದು, ಅವೆಲ್ಲವೂ ಕೂಡ ಬೆಂಗಳೂರಿನ ಒನ್ ಆಫ್ ದಿ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ಹಾಗ ಇರುವಂಥ ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿ ಪತ್ತೆ ಆಗಿರುವಂಥದ್ದು. ಪತ್ತೆ ಆಗಿರುವಂಥ ಎಲ್ಲ 18 ಮೊಬೈಲ್ಗಳು ಕೂಡ ಹ್ಯಾಂಡ್ರೈಡ್ ಮೊಬೈಲ್ಗಳು ಅನ್ನೋದು ಗಮನಿಸಬೇಕಾಗಿರುವಂಥ ವಿಚಾರ. ವಿದ್ಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.